ಅಸಹಾಯ ಸ್ಥಿತಿ
ಬೀಳಿದ್ದ ಅಭಿಮನ್ಯುವಿನ ಕರಗಳನ್ನು ಕಾಲತನದಿಂದ ಬೆಂಬಲಿಂದ ನಿನ್ನ ಕತ್ತರಿಸಿ ಹಾಕಿ ಕಡುಗಲಿ. ಆಗ ನಿನ್ನ ನ್ಯಾಯ ಧರ್ಮಗಳು ಎಲ್ಲಿ ಹಾಳಾಗಿ ಹೋಯಿತು? ನಿನ್ನಂತ ಜೀವಿಗೆ ಇಂದು ಮರಣವೇ ಯೋಗ್ಯ. ಆಪ್ತ ಅಂದನ ಆಳಾಸ್ತ್ರ ಕೃಷ್ಣ ಕರುಣನಾರು ಭೀಷ್ಮ ದ್ರೋಣರನ್ನು ಕೊಲ್ಲಿಸಿದಂತೆ ಈ ಕರುಣನನ್ನು ನನ್ನ ಕೈಯಲ್ಲಿ ಕೊಲ್ಲಿಸಬೇಡ. ಆಹಾ ಕಮಲಾಕ್ಷನೆ, ಕತಿಸು ಕತಿಸು ಈ ಕರ್ಣನಾರು. ಕರ್ಣ ಕರ್ಣ ಸೂತನ ಮಗನು, ಶಕುನಿಗೆ ಸಹಾಯಕನು. ದುರ್ಯೋಧನನಲ್ಲಿ ಏಳು ವಿಷ ಬೀಜ ಬಿತ್ತಿದನು ಶಕುನಿ, ಅದಕ್ಕೆ ಬೆಳೆ ನೀರು ಹಣಿಸಿದನು ಕರ್ಣ. ಅರ್ಜುನ ಅಂದು ಸೀರಿ ಸೆಳೆಯುವ ಸಮಯದಲ್ಲಿ ಕೊಮ್ಮನಂತೆ ಕುಳಿತಿದ್ದ ಈ ಕರ್ಣ ಕುತೂಹಲದಿ ಬತ್ತಲಿಯಾದ ದ್ರೌಪದಿಯನ್ನು ಕಣ್ತುಂಬ ಕಾಣಬೇಕೆಂದು ಸರೋವರದ ನೀರು ಅಪವಿತ್ರವಾಯಿತೆಂದು
Thank you.
ಕಳಿಸಿ ಆಡಿಕೊಂಡು ಕುಳಿತುಕೊಳ್ಳಲಕ್ಕೆ ನಿನಗೆ ನಾಚಿಕೆ ಬರಲವೇ ಪಾಪಿ? ನೀನೆಲ್ಲಿ ಅಡಗಿಕೊಂಡು ಕುಳಿತರು? ಗಾಂಧಾರಿಯ ಒಡಲನ್ನು ಸೇರಿದರು, ಗಾಂಧಾರಿಯ ಗರ್ಭವನ್ನು ಒಡೆದು ನಿನ್ನನ್ನು ಬಯಲಿಗೆಳೆದಿದೆ ಪರಾತ್ಮ ಧರ್ಮವನ್ನ ಪಂಡ ಹೊಲಗೆವ ಚೀರ ಸಮುದ್ರವನ್ನು ಮೇಲ ಪರ್ವತದಿಂದ ಮತಿಸಿ ಕಳಸಾರವನ್ನು ಪಡೆದ ಕುರುಕ್ಷೇತ್ರ ಸೋಬೇಲ್ ಕುರುಕ್ಷೇತ್ರ ತಾಂಡವನ್ನು ಮೃತ ಮಾಡುತ್ತಿರುವ ಈ ತಾಂಡವನ್ನು ಮೃತ ಮಾಡುತ್ತಿರುವ ನಿನ್ನನ್ನು ಬಯಲಿಗೆ ಸಿಟ್ಟು ಕದ ಇರ್ತಕ್ಕೆ ತಳಿಗೆ ಹೊಡಿಯಂದು ಸಾಧನೆ ಮಾಡ್ತಿರ್ವ್ಯ ಕಳ್ಳ ಕೃಷ್ಣ. ಅಂದು ಸೀರಿ ಸೆಳೆಯುವ ಸಮಯದೋಳು ದ್ರೌಪದಿಯನ್ನು ತೊಡೆಯ ಮೇಲೆ ಕುಳ್ಳೇರಿಸಿದ್ದು ತೊಡೆ ಚಪ್ಪರಿಸಿಕೊಂಡೆ ಅಲ್ಲವೇ, ಅದನ್ನು ಭೀಮನ ನೆನಪಿಗೆ ತಂದು ಕೊಟ್ಟೆ. ಶಾಂತವಾಯಿತು. ಹಿಡಂಬಿ ದೇವಿಗೆ ಮಹಾರಕ್ಕಸಿ ಎಂದು ಪರಿಹಾಸ್ಯ ಮಾಡುತ್ತಿದ್ದೆವು. ಇಂಥ ಹಿಡಂಬಿಗೆ ಏನನ್ನಬೇಕೋ ತಿಳಿಯದಾಗಿದೆ. ಇಂಥ ಚಂಡಿಯನ್ನು ನಮ್ಮ ಭೀಮನು ಎಲ್ಲಿಂದ ಗಂಟು ಹಾಕಿಕೊಂಡನು? ಅಣ್ಣ, ಇದನ್ನೇನು ಆರಂಭಿಸಿದೆಯಣ್ಣ? ರಕ್ಕಸರ ನೆತ್ತಿಗಿಂತನೂ ನಾನು ರಕ್ತಪ್ರಿಯರೇ ಅಲ್ಲವಣ್ಣ. ನಾನು ಮಾನವನು, ನೀನೇ ಕಂಸಾಸುರನದ ಸೋದರನಾದ ನೀನೇ ರಕ್ಕಸರು ನೀತಿವಂತರಂತೆ ಸಜ್ಜನರಂತೆ ಸತ್ಯವಾದಿಗಳಂತೆ ಅಪ್ಪ ಜಾವಿ ಬಾಣಗಳನ್ನು ಚೆಲ್ಲಿಕೊಟ್ಟು ನಿಸ್ಸಾಸ್ತ್ರನಾಗಿ ನಿಂತಿದ್ದ ಭೀಷ್ಮಾಚಾರ್ಯನು ಕೊಂದು ಹಾಕಿದ ಪ್ರಾರ್ಥನ ಸಜ್ಜನನೆ ಸುಳ್ಳು ಸುದ್ದಿಯನ್ನು ಹೇಳಿ ದುಷ್ಟ ತುಮ್ಮನಿಂದ ದ್ರೋಣಾಚಾರ್ಯನ ಕುತ್ತಿಗೆಯನ್ನು ಕೊಯ್ಯಿಸಿದ ಧರ್ಮರಾಯನು ಸತ್ಯವಂತನೆ. ಒಬ್ಬಿಬ್ಬರ ಮಾತಿಗಾಗಿ 100 ಜನ ಕೌರವರನ್ನು ಕೊಂದು ಹಾಕಿದ ಆ ಭೀಮನು ನೀತಿವಂತನೆ. ಅಣ್ಣ, ಸಿಖಂಡಿ ನೆರವನ್ನು ಮುಂದೆ ಮಾಡಿ ಭೀಷ್ಮಾಚಾರ್ಯ ರಣರಂಗದಲ್ಲಿ ಬಿಲ್ಲು ಬಾಣಗಳನ್ನು ಭೂಮಿ ಮೇಲೆ ಬಿಡು ಎಂದು ಹೇಳಿದವರು ಯಾರು? ಭೀಮದೇವರನ್ನು ಮಾತ್ಯರಾಯರನ್ನು ಯುದ್ಧಕ್ಕೆ ಹುರಿದು ಬಿದಿಸವರಾರು? ಕಣ್ಣನ ಕರ್ಣಗುಂಡರನ್ನು ಟೆಕ್ಕುವುದರಿಂದ ಅಪಹರಿಸಿದವರಾರು? ಅಣ್ಣ, ನೀನೇ ಕಳ್ಳ ಸುಳ್ಳ ಟೆಕ್ಕ ಹೋಗಲಿ ಬಿಡುವುದಿಲ್ಲದೆ ಹಸ್ತಾವತಿಯ ದೇವಿ ಸಾಮ್ರಾಜ್ಯ ಕುಮಾರಿ, ಇನ್ನು ಮುಂದೆ ಈ ಬಡಗಲ್ಲನೆ ನೆಲಪುಸಲ್ಲವೇ? ನನ್ನನ್ನು ಸಾಮ್ರಾಜ್ಯ ಪಟ್ಟ ಕೇರಿಸಿದವರಾರಣ್ಣ. ಪ್ರಚಂಡ ಪ್ರತಾಪಿಗಳಾದ ಪಾಂಡವರು ಚಂದ್ರನಿಗೆ ಸ್ವಯಂ ಪ್ರಕಾಶ ಬರುವುದೇ ಇಲ್ಲ. ಹಾಗಾದ್ರೆ ಆ ಪ್ರಕಾಶ ಯಾರಿಂದ ಪ್ರಾಪ್ತವಾಯಿತು? ಆ ಚಂದ್ರನಿಗೆ ಆ ಸೂರ್ಯನ ತೇಜಸ್ಸಿನಿಂದ. ನಿಜ ಹೇಳಿದ ನಿಜ. ಅದಕ್ಕಾಗಿ ಚಂದ್ರ ಪಾಂಡವರು ಸೂರ್ಯ ಶ್ರೀಕೃಷ್ಣ ಪರಮಾತ್ಮ ಇದೇನ ಧನ್ಯ ತಿಪ್ಪದಜಿ. ಈ ಭರತ ಭೂಮಿಗೆ ಆದರ್ಶ ರಮಣಿಯಾದಿ ಪತಿವ್ರತ ಧರ್ಮದಲ್ಲಿ ಸತ್ಯ ಪ್ರಕಾಶವಿದೆ ಎಂದು ತಿಳಿದು ನೆರೆ ನೆನ್ನೆ ಯಾವ ಪತಿವ್ರತಿಯು ಯಾವ ಭಾರತಾಂಬಿಯು ಪತಿವ್ರತ ಧರ್ಮವನ್ನು ಪಾಲಿಸುವಳು ಅವಳಿಗೆ ದಾರಿದ್ರ್ಯದ ದುಃಖವಿಲ್ಲ, ಸಂತಾನದ ಶೋಕವಿಲ್ಲ, ಆಯುಷ್ಯದ ಭಯವಿಲ್ಲ, ಸೌಭಾಗ್ಯಕ್ಕೆ ಕುಂದಿಲ್ಲ. ಸತ್ಯ ಇದು ತ್ರಿವಾರ ಸತ್ಯ.
ನದಿಗಳು ಶರತ್ಕಾಲದ ಶತ್ರೋದಕದಿಂದ ತುಂಬಿ ಪ್ರವೇಶಿಸುತ್ತೆ. ಕೌರವನ ಆಳಿಕೆಯಲ್ಲಿ ಕೆಟ್ಟು ಹೋಗಿರುವ ಧರ್ಮ ರಾಜ್ಯವನ್ನು ಧರ್ಮದಿಂದ ಸಾಗಲಿ. ಪ್ರಜೆಗಳಿಂದ ಸುಜನನ್ನು ಸಂರಕ್ಷಿಸುತ್ತ, ಸುಜನನ್ನು ಪಾಲಿಸುತ್ತ, ಪ್ರಜಾಧನ್ಯವಾಗಿ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತ ಬಹು ದಿನಗಳಿಂದ ಬಾಳಿದ ಧರ್ಮ ರಾಜ್ಯವೆಂಬ ಶಬ್ದಗಳು ಧರ್ಮ ರಾಜ್ಯ ಚಂದರ್ಭವಾಗಿ ತುಂಬಿ ಉಳಿಯಲಿ. ಇಹದಲ್ಲಿ ಪರದಲ್ಲಿ ಸಾಹಿತ್ಯ ಪದವಿಯನ್ನು ಪಡೆದು ಜನನ ಮರಣದಲ್ಲಿ ಮುಕ್ತನಾಗು. ಧರ್ಮಾನುಕೂಲ ಸಾಧೇ ವಾರ್ತೆಗಳಿರ ಕಡೆಯವರಿಗೂ ಧರ್ಮಾತ್ಯನ್ನು ಮೀರದಂತೆ ನಡೆಯಿದೆ. ಇರಬೇಕು ಪಾಂಡವರಂತೆ ಅಣ್ಣ ತಮ್ಮಂತೆ ಈ ಭಾರತ ಪೂಜನೆಯು ತನ್ನ ಸದೈವ ಮಕ್ಕಳಿಗೆ ಆರೈಸಿದೆ. ಹಾಗೆ ಆಗಲಿ ದೇವ. ಆ ಜಗನ್ಯಂತ್ರ ಶಕ್ತಿಗೆ ಮಂಗಲ ಪಾಡೋಣ. ಜಯ ದೀನ ಜನೋತ್ತರ ಬಂಧುರ ಜಯ ಕಲಿ ಬಲ ಕಣ ವರದಿ ಗೌಂಬದ ನೆಲೆಬೆಳ್ಳುವ ಜಯ ಜಯ ಗುರು ಪರ ಜಯ